ಸರ್ಪಬಂಧನ ಮೂರ್ತಿಯನ್ನ ವಾಯು ಸ್ವರೂಪಕ್ಕೆ ತಂದು ತನ್ನ ಮಂತ್ರಶಕ್ತಿಯಿಂದ ಪೂಜೆಗೆ ಅಂತ ತಂದಿರೋ ಗಣೇಶ ಮೂರ್ತಿಯ ಒಳಗೆ ಅದನ್ನ ಆಹ್ವಾನಿಸ್ತಾನೆ. ನೀನು ಗಣೇಶ ಮೂರ್ತಿಯ ಮುಂದೆ ನಿಂತು ಪೂಜೆ ಮಾಡೋಕ್ಕೆ ಅಂತ ಹೋದಾಗ ಆ ಮೂರ್ತಿ ನಿನ್ನ ಬಂಧಿಸತ್ತೆ. ಸರಿ, ಈ ಸಲ ನಾಗಿನಿ ಉಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಕವಡೆ ಯಾರ ಸ್ಪರ್ಶಕ್ಕೂ ಸಿಗಬಾರದು. ಎಲ್ಲಿ ಆ ಕವಡೆ? ಇವಳೇ ನಾಗಿನಿನ ಅಥವಾ ಏಮುನ್ ರೂಪದಲ್ಲೇ ನಾಗಿನಿ ಬಂದಿದ್ದಾಳ? ಹೇಮಾ, ನಾನು ನಾಗಿನಿ ಅಲ್ಲ ಅಂತ ಹೇಳ್ತಿದ್ದಾಳೆ, ಆದರೆ ನೀವು ಅವಳೇ ನಾಗಿನಿ ಅಂತ ಹೇಳ್ತಾ ಇದ್ದೀರ. ಹೇಮಾನ ಎಲ್ಲೋ ಬಚ್ಚಿಟ್ಟು ಅವಳ ರೂಪದಲ್ಲಿ ಆ ನಾಗಿನಿ ಬಂದಿದ್ದಾಳೆ. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ನಾಗಮಣಿ ವಿಷಯನೂ ಅವ್ರಿಗೆ ಗೊತ್ತಾಗುತ್ತೆ. ಗಣೇಶ ಹೇಳು ತಂದೆ, ಎಲ್ಲಿದೆ ನನ್ನ ಶಕ್ತಿಗಳು? ನಮ ಶಿವಾಯ. ಏನ್ ವಿಷ್ಣು? ಅದು ಗಣೇಶನ ಇವತ್ತೇ ವಿಸರ್ಜನೆ ಮಾಡ್ಬೇಕು. ಎಲ್ಲಿಗೆ ಹೋಗ್ತಾ ಇದೀಯಾ? ಅರ್ಜುನ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ನೀನು ಈಗ ಅರ್ಜುನನ ಜೊತೆ ಹೋದ್ರೆ ಆ ಸರ್ಪ ಬಂಧನ ನಿನ್ನ ಬಂಧಿಸತ್ತೆ. ಆ ಕಂಪ್ನಿ MD ಊರಲ್ಲೇ ಇರೋ ಆಗಿದ್ದಿದ್ರೆ ಇನ್ಯಾವತ್ತಾದ್ರೂ ಹೋಗಿ ಮೀಟ್ ಮಾಡ್ಬೋದಾಗಿತ್ತು. ಅವನನ್ನ ನಾನಿವತ್ತು ಮುಗಿಸ್ತೀನಿ. ವಿಷ್ಣು, ಇವತ್ತು ನನ್ನಿಂದ ನಿನ್ನನ್ನು ಉಳಿಸ್ಕೊಳ್ಳೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೇಳಿದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ನು ಸ್ವಲ್ಪ ಮುಂಚೆನೆ ಮನೆ ಬಿಡಬೇಕು. ಅಮ್ಮ ಬರ್ತೀನಿ. ಏ, ನಿಮ್ಮಪ್ಪನ ಜೊತೆ ನೀನ್ ಆಗ್ಲೇ ಹೋಗ್ಲಿಲ್ವಾ? ನಾನಾ? ಅವ್ನು ಈಗ ತಾನೇ ರೂಮಿಂದ ಆಚೆ ಬರ್ತಿದ್ದಾನೆ. ನಿಮ್ಮಪ್ಪನ ಜೊತೆ ಹೋಗಿದ್ದು ಬೇರೆ ಯಾರು ಅಲ್ಲ, ಅವನಾಗಿ ನೀನೇ. ನಿಮ್ಮಪ್ಪನ ಮುಗಿಸ್ಬೇಕು ಅಂತ ನಿನ್ ರೂಪದಲ್ಲಿ ಹೋಗಿದ್ದಾಳೆ. ಏಯ್ ಅರ್ಜುನ್, ನಿನ್ನ ನಂಬರಿಂದ ಕಾಲ್ ಬರ್ತಾ ಇದೆ ಕಣ. ನನ್ನ ನಂಬರ್ ಇಲ್ಲ ಅರ್ಜುನ್. ಯಾಕೋ ಸುಮ್ಮನೆ ಹೋದೆ. ಅದು ಅಪ್ಪ, ಫೋನ್ ನಾ ಮನೇಲೇ ಬಿಟ್ಬಂದ್ಬಿಟ್ಟಿದ್ದೆ. ಮೋಸ್ಟ್ಲಿ ಅಮೃತ ಅವ್ರು ಕಾಲ್ ಮಾಡ್ತಿರ್ಬೇಕು. ಓ, ಇರು, ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ. ಬೇಡಪ್ಪ, ಹೇಗಿದ್ರು ಮನೆಗೆ ಹೋಗ್ತೀವಲ್ಲ, ಆಗ ನಾನೇ ಮಾತಾಡ್ತೀನಿ. ಅಪ್ಪ ಫೋನ್ ಕಟ್ ಮಾಡ್ತಾನೆ ಇದ್ದಾರೆ. ಯೋ ದೇವ್ರೇ, ಏನ್ ಮಾಡೋದು ಇವಾಗ? ಫೋನ್ ಕಟ್ ಮಾಡ್ತಿರೋದು ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪನ ಜೊತೆ ಇದಲ್ಲ ಆ ನಾಗಿಣಿ, ಅವಳೇ ಕೊಡು. ಸಾರಿ ಮಗಳ. ಯಾಕಪ್ಪ ಇದಕ್ಕಿದ್ದ ಹಾಗೆ ಕ್ಷಮೆ ಕೇಳ್ತಿದ್ದೀರಾ? ನೆನ್ನೆ ನೀನು ಅಮೃತ ಹೊರಗಡೆ ಹೊರಟಾಗ ಹೋಗ್ಬೇಡಿ ಅಂತ ತಡೆದೆ, ಅದಕ್ಕೆ. ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀರಾ ಬಿಡಿಯಪ್ಪ. ಆ ನಾಗಿಣಿಯಿಂದಾಗಿ ನಮ್ಮ ಮನಸ್ಸು ಮನೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ ಕಣ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೇಲಿ ಶಾಂತಿ ಇಲ್ಲ. ಸಂತೋಷವಾಗಿ ಹೊರಗಡೆ ಹೋಗಿ ಸ್ವತಂತ್ರವಾಗಿ ಸುತ್ತಾಡೋಕ್ಕೂ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತಪ್ಪ, ಮಾಡಿರೋದನ್ನ ಅನುಭವಿಸ್ಲೇಬೇಕಲ್ವಾ? ಏನಂದೆ? ಏನಿಲ್ಲಪ್ಪ, ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ. ಇಲ್ಲ, ಈ ಸಲ ಪಾಪ ಬರಲಿ, ಆ ನಾಗಿಣಿನ ಜೀವಂತ ಸಮಾಧಿ ಮಾಡಿಬಿಡ್ತಾರೆ.
ಅಜ್ಜಿ ಹೇಳ್ತಿರೋ ಸರಿ ಅನಿಸ್ತಿದೆ. ಅಲ್ಲ ಕಣೋ, ನೀನು ಕಾಲ್ ಮಾಡಿದ್ರೆ ನಿನ್ನ ಕಾಲ್ ಯಾಕಪ್ಪ ಡಿಸ್ಕನೆಕ್ಟ್ ಮಾಡಬೇಕು? ಕಬಡ್ಡಿ ಕಬಡ್ಡಿ, ಇವತ್ತು ನಿನ್ನ ಸಾವು ನಿಶ್ಚಿತ. ಇದು ಸಾಧ್ಯ ಇಲ್ಲ. ನಾನಿದ್ದು ಆ ನಾಗಿಣಿ ವಿಷ್ಣುನ ಬಲಿ ತಗೊಂಡ್ರೆ ಅದಕ್ಕಿಂತ ಅವಮಾನ ಬೇರೊಂದಿಲ್ಲ. ಮಹಾಕಾಲ, ಅವ್ರು ಬೇರೆ ಎಲ್ಲೂ ಹೋಗಿರೋದಿಲ್ಲ, ನಾಗವನಕ್ಕೆ ಹೋಗಿದ್ದಾರೆ. ನಾನು ಮನೇಲಿ ಇಲ್ದೇ ಇರೋದನ್ನೇ ಕಾಯ್ತಾ ಇರ್ತೀಯಲ್ಲ ಮನೆ ಕೆಲ್ಸದಿಂದ ತಪ್ಸ್ಕೊಳ್ಳೋದಕ್ಕೆ. ಇಲ್ಲ, ಅವಳನ್ನ ನಾನೇ ಆಟಕ್ಕೆ ಕರ್ಕೊಂಡು ಬಂದಿದ್ದು. ನೀವು ಇವಳನ್ನ ಆಟ ಆಡೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಅಲ್ಲಿ ಮನೆ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪನೇ. ಏನೇ ಮುಖ ನೋಡ್ತಾ ಇದೀಯಾ? ನಡಿಯ ಮನೆಗೆ. ಅಲ್ಲ, ವಿನು ಅವ್ರು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂದ್ರಲ್ಲ, ಅದ್ ಯಾರು ಇರ್ಬೋದು? ವಿದ್ಯಾ. ಮತ್ತೆ ಇನ್ನೊಂದಷ್ಟು ಕೆಲಸ ಆಯ್ತಲ್ಲ, ಇದನ್ನೇನಾದ್ರೂ ಶರ್ಮಿಳ ಅಕ್ಕ ನೋಡಿದ್ರೆ. ರೇವತಿ, ಇದ್ರಾಗ ಏನೈತೆ ಅಂತ ಹೇಳು. ಅದು ಹೇಳಿ ಆಂಟಿ, ಇದ್ರಾಗ ಏನೈತೆ? ಇದು ನಿನ್ ಗಂಡ ನಿನ್ ಕಳ್ಸಿರೋ ಡಿವೋರ್ಸ್ ಪೇಪರ್ಸ್. ನಂದಿತ ಅವ್ರ ಮಾತಲ್ಲಿ ನಿಜ ಇಲ್ಲ, ಏನನ್ನೂ ಮುಚ್ಚಿರ್ತಾನೆ ಇದ್ದಾರೆ. ಏನಿರ್ಬೋದು, ಹೇಗೆ ನಾವು ಬರೋ ಈ ಹಾಸ್ಪಿಟಲ್ಗೆ ಅವರು ಬಂದರು, ಅಥವಾ ಅವ್ರು ಬಂದ್ಮೇಲೆ ನಾವು ಬಂದ್ವಾ, ಯಾರಿಗೇನಾಯ್ತು? ಸಿಕ್ಕಿದ್ದು ಪೆಟ್ಟಿಗೆ ಕೀಲಿ ಅಲ್ಲ, ಪೆಟ್ಟಿಗೆ ಮುಚ್ಚಿರೋ ಕಾರಣ. ಹೌದಾ, ಏನದು? ಸಾಗರ್ ಮನ್ಸಿನ ಪೆಟ್ಟಿಗೆಯೊಳಗೆ ಒಂದು ಹುಡುಗಿ ಇದ್ದಾಳೆ. ಗಂಗಾ, ನಿನಗೆ ಸಾಗರ್ ಅಂದ್ರೆ ವಸಂತ ಹೌದಲ್ಲೋ? ಹೌದು ಅಜ್ಜಮ್ಮ, ಇದು ನಿಮಗೂ ಗೊತ್ತಿದ್ದು ಅಲ್ದ? ಅದೆಲ್ಲ ನನಗೆ ಗೊತ್ತದವ, ಆದ್ರೆ ಲಗ್ನ ಆದ್ಮೇಲೆ ಸಾಗರ್ ನಿನ್ನ ಚಲೋ ನೋಡ್ಕೋತಾನೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗಬೇಕಾಗಿದ. ಬಹಳ ಮೆರಿತಿದ್ದೆ, ಗಂಡನ್ನ ನಡೆಯೋ ಹಾಗೆ ಮಾಡಿದೆ ಅಂತ. ಇಷ್ಟಕ್ಕೆ ಮುಗಿಲಿಲ್ಲ ಕಣೆ, ಇವತ್ತು ಅವನು ಸೆಲೆಕ್ಟ್ ಆಗೋ ಹಾಗೆ ಮಾಡಬೇಕು. ಖಂಡಿತ ಅಮ್ಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಸೆಲೆಕ್ಟ್ ಆಗಲೇಬೇಕು ಕಣೆ ಅವನು. ಸೆಲೆಕ್ಟ್ ಆಗಲಿಲ್ಲ ಅಂದರೆ ನೀನು ಸೋತ ಹಾಗೆ. ಸೋತವ್ರಿಗೆ ಈ ಮನೇಲಿ ಜಾಗ ಇಲ್ಲ.